ಮಹಾರಾಷ್ಟ್ರದಾಗೂ ಹಬ್ಬಿರುವ ನಮ್ಮ ಸಬ್ಸ್ಕ್ರೈಬರ್ಸ್, ನಮ್ಮ ಸಬ್ಸ್ಕ್ರೈಬರ್ ಇಲ್ಲೊಬ್ಬರು, ಅವರು ಮಹಾರಾಷ್ಟ್ರದವ್ರು. ಆಕ್ಚುಲಿ ಇಲ್ಲೇ ಹುಟ್ಟು ಬೆಳೆದಿರೋ ಸ್ಯಾಂಗ್ಲಿಗೆ, ಬಟ್ ನಮ್ಮ ಸಬ್ಸ್ಕ್ರೈಬರ್ ಅನ್ನೋದೇ ಖುಷಿ. ಅಣ್ಣ ಬಾಯ್ ಎನ್ಎಚ್ಎಲ್ ಏನು ಕಸ್ಟಮರ್ ಕೇರ್ ನಂಬರ್ ಆಯ್ತು, ನಂಬರ್ಗೂ ಒಂದ್ಸರಿ ಕಾಲ್ ಮಾಡೋಣ. ಅವ್ರು ಕಂಪ್ಲೇಂಟ್ ಮಾಡಿಲ್ಲ ಅಣ್ಣ, ನೀನು ನನ್ಗೆ ಸ್ವಲ್ಪ 2-3 ದಿನ ಫುಲ್ ಬಿಜಿ ಇದ್ರಿಂದ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಈ ಪೆಟ್ರೋಲ್ ಬಂಕಲ್ಲಿ ನಮ್ಗೊಂದು ಬೆಡ್ ಶೀಟು ಫ್ರೀ ಕೊಟ್ಟರು. ಎಲ್ಲರೂ ಕೊಡ್ತೀರಣ್ಣ ಗಾಡಿಯವ್ರಿಗೆ, ಡೀಸೆಲ್ ಹಾಕ್ಸ್ತಿರೋದೆಲ್ಲ ಬೆಡ್ ಶೀಟ್ ಫ್ರೀ. ಸ್ವಲ್ಪ ಬಿಸಿಲಿರೋದ್ರಿಂದ ಟೈರ್ಗಳು ನೋಡ್ಕೊಂಡು ನೋಡ್ಕೊಂಡು ನಿಧಾನ ಹೋಗ್ಬೇಕು. ಅದಕ್ಕೆ ಒಂದು 1.5 ಗಂಟೆ ನಿಲ್ಲಿಸಿದ್ದಿಲ್ಲ, ಫುಲ್ ಕೂಲ್ ಆಗಿದ್ದಾವೆ. ಆರಾಮಾಗಿ ಹೋಗೋಣ, ಬಂಕಾಪುರ ಪಾಸ್ ಮಾಡಿ ಅಲ್ಲೆಲ್ಲ ಒಂದು ಗಂಟೆ ನಿಲ್ಲಿಸ್ಕೊಂಡು. ಹುಬ್ಳಿ ಟು ಬೆಂಗಳೂರು ಟ್ರಾವೆಲ್ ಮಾಡೋರಿದ್ರೆ ಟ್ರಕ್ ಡ್ರೈವರ್ಸ್ ಎಕ್ಸ್ಪೆಷಲಿ ಇಲ್ಲಿ ಬಂದು ಹಾಕೊಂಡು ಮಲ್ಕಾಡ್ರಿ, ಹೆಂಗೆ ಕಳ್ತನ ಗಿಳ್ತನಂಥದ್ದು ಏನೂ ಇಲ್ಲ, ನಿಮ್ಮದೇ ನಿದ್ದೆ ಬರುತ್ತೆ. ಒಳ್ಳೆ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಎಟ್ರೋ ಕ್ಲಾಸ್. ನಾನು ನಿಮ್ಮ ಅಜಯ್. ಇವತ್ತಿನ ಲಾಗ್ ಏನಪ್ಪ ಅಂದರೆ, ಸದ್ಯಕ್ಕೆ ನಮ್ಮ ಗಾಡಿಗಳು ಎಲ್ಲ ಇಲ್ಲೇ ನಿಲ್ಲಿಸಿದ್ದೀವಿ, ಇಲ್ಲೇ ಪೆಟ್ರೋಲ್ ಬಂಕ್ ಹತ್ರ, ಇದೇ ಪೆಟ್ರೋಲ್ ಬಂಕ್ ಹತ್ರ. ಇಲ್ಲೇ ನೀರೆಲ್ಲ ಬರ್ತವೆ ಫ್ರೆಶ್ ಆದ ಬೆಳಬೆಳಿಗೆ. ಒಳಗೆಲ್ಲ ಟಾಯ್ಲೆಟ್ಸ್ ಇದ್ದಾವೆ, ಎಲ್ಲ ಮುಗಿಸ್ಕೊಂಬಂದಿದ್ದಾಯ್ತು. ಇವಾಗ ಗಾಡಿನೂ ಎಲ್ಲ ವಾಶ್ ಮಾಡಿದ್ವಿ ಇಲ್ಲೇ ಕ್ಲೀನಾಗೆ, ಎರಡು ಗಾಡಿನೂ ಇಲ್ಲೇ ನೀರು ಇಟ್ಕೊಂಬಂದು ಇಟ್ಕೊಂಬಂದು ವಾಶ್ ಮಾಡಿದ್ವಿ. ನಮ್ಮ ಸೀನ್ ಅಣ್ಣ ಆಲ್ರೆಡಿ ಸ್ವಲ್ಪ ಹೊಡೆದೇ ಇತ್ತು ಗಾಡಿದು. ಓನಣ್ಣ ಓನಾ ನೋಡ್ರಿ, ಓ ನಿಧಾನಕ್ಕೆ. ಇವಾಗ ಎರಡು ಗಾಡಿ ತಗೊಂಡು ಇಲ್ಲಿಂದ ಹೋಗಬೇಕು ಸಾಂಗ್ಲಿಗೆ, ಹೋಗೋಣ ಬರ್ರಿ. ಟೈಮ್ ಬಂದು 7:30, 6:30 ಎದ್ಬಿಟ್ಟು ಎಲ್ಲ ಗಾಡಿ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು. ನಡ್ರಿ ನಡ್ರಿ ನಡ್ರಿ, ಮುಂದೆ ಬರ್ತೀನಿ, ಹೋಗೋಣ ಬರ್ರಿ. ನಾವು ಇಲ್ಲಿಂದ ಇವಾಗ ಅವರು ಹೋಗ್ತವ್ರೆ. ಫೈನಲಿ ಸಾಂಗ್ಲಿಗೆ ಬಂದ್ವಿ. ಎಲ್ಲ ಸಂಕೇಶ್ವರದಿಂದ ರೈಡ್ ತಗೊಂಡು ಹೆಚ್ಚು ಕಮ್ಮಿ ಕಾಗವಾಡವರೆಗೂ ನಮ್ಗೇನು ಸಿಗೋ ಸಿಂಗಲ್ ರೋಡೆ. ಇದು ಬಂದು ಸಾಂಗ್ಲಿಯಿಂದ ಸೊಲ್ಲಾಪುರ ಹೈವೇ, ಸಾಂಗ್ಲಿ ಸೊಲ್ಲಾಪುರ ಹೈವೇ. ಈ ಸಾಂಗ್ಲಿ ಬೈಪಾಸು, ಆ ಕಡೆ ರೈಟ್ ಸೈಡ್ ಆಗಿರೋದೆಲ್ಲ ಸಾಂಗ್ಲಿ ಮೀರತ್ ಸಿಟಿ. ಒಂದು 15 ಕಿಲೋಮೀಟರ್ ಈ ರೋಡಲ್ಲಿ ಕೂಡ ನಾವು ಡ್ರೈವ್ ಮಾಡ್ತೀವಿ. ಇವಾಗ ಮುಂದೆ ಹೋಗಿ ಸಿಟಿ ಒಳಗೆ ಹೋಗ್ಬೇಕು ರೈಟ್ಗೆ. ಬೈಪಾಸಲ್ಲೇ ಒಂದು ಲೆಕ್ಕ, ಸೀದಾ ಹತ್ರ ಹೋಗ್ಬಿಡ್ತೀವಿ. ಇನ್ನು ಸಿಟಿ ಒಳಗೆ ಹೋದ್ರೆ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹಿಂಗೆ ಬೈಪಾಸಾಗೆ ಓಡಾಡ್ತಾ ಇದ್ದೀವಿ. ಹೆಚ್ಚು ಕಮ್ಮಿ ಒಂದು 2 ವರ್ಷದಿಂದ ಇದೇ ಬೈಪಾಸಲ್ಲೇ ಓಡಾಡ್ತಾ ಇರೋದು. ಮೊದಲೆಲ್ಲ ಹಂಗೆ ಮೀರಜಿಂದ ಸಿಟಿ ಒಳಗೆ ಬರ್ತಾ ಇದ್ವಿ. ಅವಾಗ ಇಷ್ಟೊತ್ತಿನಾಗೆ ಬಂದರೆ ಹೋಗಕ್ಕೆ ಆಗ್ತಾ ಇರಲಿಲ್ಲ, ಟ್ರಾಫಿಕ್ ಜಾಸ್ತಿ ಇರೋದು. ಬೆಳಬೆಳಗ್ಗೆ ಏನೋ ಬರಬೇಕಿತ್ತು. ಇವಾಗ ರೋಡ್ ಆದಮೇಲೆ ನಮಗೆ ಭಾಳ ಅನುಕೂಲ ಆಗೈತೆ, ಆರಾಮಾಗಿ ಹೊರಗಿಂದ ಹೊರಗೆ ಅಡ್ಡಾಡ್ಕೊಂಡು ಇರ್ಬೋದು ಅಂತ ಅಷ್ಟೇ. ಬನ್ನಿ, ಇವಾಗ ಪವನ್ ಅಣ್ಣನು ಮುಂದೆ ಹೋಗ್ತೈತೆ, ನಾವು ಹೋಗ್ತಾ ಇದ್ದೀವಿ, ಜೊತೆಗೆ ಹೋಗೋಣ ಆಫೀಸ್ ತೆಗ್ಸಿ. ಈಗ ಮಹಾರಾಷ್ಟ್ರದಾಗೂ ಹಬ್ಬಿರುವ ನಮ್ಮ ಸಬ್ಸ್ಕ್ರೈಬರ್ಸ್, ನಮ್ಮ ಸಬ್ಸ್ಕ್ರೈಬರ್ ಇಲ್ಲೊಬ್ಬರವ್ರೆ, ಅವರು ಮಹಾರಾಷ್ಟ್ರದವ್ರು. ಆ್ಯಕ್ಚುಲಿ ಇಲ್ಲೇ ಹುಟ್ಟು ಬೆಳೆದಿರೋ ಸಾಂಗ್ಲಿಗೆ, ಬಟ್ ನಮ್ಮ ಸಬ್ಸ್ಕ್ರೈಬರ್ ಅನ್ನೋದೇ ಖುಷಿ. ಅಣ್ಣ ಬಾಯ್, ಬನ್ನಿ ಹೋಗೋಣ. ಅವ್ರು ಇಲ್ಲೇ ಇರೋದು, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು, ಹಂಗಾದ್ರೂ ನಮ್ಮ ಸಬ್ಸ್ಕ್ರೈಬರು ಹೇಳ್ಕೊಳೋ ಖುಷಿ ಆಗುತ್ತೆ ಮಹಾರಾಷ್ಟ್ರದಾಗ ಅವರೇ ಅಂತ. ಇಲ್ಲಿ ಗಾಡಿ ನಿಲ್ಸೋಕ್ಕೆ ಸ್ವಲ್ಪ ಸಮಸ್ಯೆ ಇದೆ, ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಆಫೀಸಲ್ಲಿ. ಇಲ್ಲಿಂದ ಒಂದು ಸ್ವಲ್ಪ ದೂರ ಐತೆ, ಅಲ್ಲೈತೆ ಪಾರ್ಕಿಂಗ್. ಆ್ಯಕ್ಚುಲಿ ಇಲ್ಲಿಂದ ಕರೆಕ್ಟಾಗಿ ಅಲ್ಲೊಂದು 1/2 ಕಿಲೋಮೀಟರ್ ಆದರೆ ಅಲ್ಲಿ ಪಾರ್ಕಿಂಗ್ ಐತೆ, ಟ್ರಕ್ ಪಾರ್ಕಿಂಗೆ. ಬಟ್ ಅಲ್ಲಿ ಹೋಗಿ ನಿಲ್ಸೋಕ್ಕಾಗಲ್ಲ, ಅಲ್ಲಿಂದ ಓಡಾಡೋಕ್ಕಾಗಲ್ಲ ಆಫೀಸ್ ತಗೊಂಡೋಗಿ. ಇಲ್ಲೇ ರೋಡ್ ಸೈಡಲ್ಲಿ ನಿಲ್ಲಿಸ್ತೀವಿ. ಅಲ್ಲಿಂದ ನಿಲ್ಲಿಸಿದ್ದೆ ಫಸ್ಟು, ಅಲ್ಲಿ ಗಾಡಿ ಎತ್ತು ಇಲ್ಲ ಹಾಕು ಅಂದರು, ಅದಕ್ಕೆ ತಗ್ದಾಕ್ದು. ಈ ಪಲಾವ್ ತಿನ್ನೋಕ್ಕೆ ಇಷ್ಟೊತ್ತು ಕಾದಿದ್ವಿ ಗಾಡಿ ಹತ್ರ, ಫೈನಲಾಗಿ ಪಲಾವ್ ರೆಡಿ ಆಯ್ತು ಅಂತ ಫೋನ್ ಮಾಡಿದ್ಮೇಲೆ ಬಂದ್ವಿ. ಈ ಹೋಟ್ಲ್ ಒಂಥರ ನಮಗೆ ಭಾಳ ಹತ್ರದ ಹೋಟ್ಲು, ಇಲ್ಲೇ ಬಂದು ಡೈಲಿ ಪಲಾವ್ ತಿನ್ಕೊಂಡು ಹೋಗೋದು. ಫೈನಲಿ ಲೋಡಿಂಗ್ ಎಲ್ಲ ಸೆಟ್ ಮಾಡ್ಕೊಂಡು ಬಂದಿದ್ದು. ಇವತ್ತು ಲೋಡ್ ಆಗಲ್ಲ ಅಂದ್ಕೊಂಡಿದ್ವಿ, ಬಟ್ ಆಯಿತು ಲೋಡು. ಎಲ್ಲಿಗಪ್ಪ ಅಂದರೆ ಬೆಂಗಳೂರು ಜಿಗ್ನಿಗೆ. ಏನು ಲೋಡ್ ಏನು ಅಂತ ಆಮೇಲೆ ಹೇಳ್ತೀನಿ. ಇವಾಗ ಫಸ್ಟ್ ಇಲ್ಲಿಂದ ಲೋಡ್ಗೆ ಹೋಗೋಣ. ಒಂದಿನ ಪವನ್ ಅಂಗಡಿಗೆ ಲೋಡ್ ಸೆಟ್ ಆಗಿಲ್ಲ, ಇನ್ನೊಂದು ನಿನ್ನೆ ಬಂದಿರೋ ಅದಕ್ಕೂ ಸೆಟ್ ಆಗಿಲ್ಲ, ಅವ್ರನ್ನ ಅಲ್ಲೇ ಇದ್ದಾರೆ. ನಾನು ಒಬ್ಬರು ಸೆಟ್ ಮಾಡ್ಕೊಂಡು ಬಂದುಬಿಟ್ಟೆ, ನೋಡೋಣ ಹೋಗಿ ಫಸ್ಟ್ ಲೋಡ್ ಮಾಡ್ಸೋಣ ಬರೀ. ಇಲ್ಲಿಂದ ಹೋಗೋಣ, ಇಲ್ಲಿಂದ ಒಂದು 10 ಕಿಲೋಮೀಟರ್ ಬೇಕು ಲೋಡ್ ಇಂಡಸ್ಟ್ರಿಯಲ್ ಏರಿಯಾಗೆ. ಇದೇ ಫ್ಯಾಕ್ಟ್ರಿಲೇ ಗಾಡಿ ಲೋಡ್ ಆಗೋದು, ಕೋಳಿ ಫೀಡ್ಸ್ ಅಂತ ಲೋಡಿಂಗು. ಇವಾಗ ಬಂದು ಇಲ್ಲಿ ಎಂಟ್ರಿ ಮಾಡಿಸಿ ಬಂದೆ, ಒಂದು 1/2 ಗಂಟೆ ರೀ ವೇಟ್ ಮಾಡಿ ಕರಿತೀವಿ ಅಂತ ಹೇಳೋರೆ. ಮುಂದೆ ಗಾಡಿಗಳು ಕೂಡ ಬೇಜಾನ್ ಬಂದಿದ್ದಾವೆ ಲೋಡ್ಗೆ, ನಮ್ಮ ಗಾಡಿ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಇನ್ನು ನಾನು ಲಾಸ್ಟ್ ಟೈಮ್ ಬಂಕಾಪುರ ಟಾಲಾಗ ಗಲಾಟೆ ಆಗಿದ್ದೀವಿ ಎಲ್ಲ ನೋಡಿದ್ದೀರಾ. ಅದು ಲಾಕ್ ಬಂದರೆ ನಾನು ತುಂಬ ಲೇಟಾಗಿ ಹಾಕಿದ್ದೆ, ಹೆಚ್ಚು ಕಮ್ಮಿ 3-4 ದಿನ ಬಿಟ್ಟು ಹಾಕಿದ್ದು. ಇದಾಗಿ ಆಲ್ರೆಡಿ 3-4 ದಿವಸ ಆದಮೇಲೆ ನಾನು ಇಲ್ಲೇ ನೈಟ್ ಲಾಗ್ ಹಾಕಿದ್ದು. ಅದಕ್ಕೆ ಸುಮಾರು ಜನ ಮೆಸೇಜ್ ಮಾಡ್ತಾಯಿದ್ರಿ, ಕಂಪ್ಲೇಂಟ್ ಕೊಡಿ ಬ್ರೋ ಅವ್ರ ಮೇಲೆ ಅಂತ. ಬಟ್ ಅವ್ರದೇ ತಪ್ಪಿರೋದು 100%. ನಾನು ತಪ್ಪಿದ್ರೆ ನಾನೇ ಯಾಕೆ ಸುಮ್ಮನೆ ಅವ್ರ ಜೊತೆ ಜಗಳ ಮಾಡ್ಕೊಂಡು ಕೂತ್ಕೊಂಡೆ. ನಾವು ಕಂಪ್ಲೇಂಟ್ ಕೊಡ್ಬೋದಿತ್ತು, ಬಟ್ ಕಂಪ್ಲೇಂಟ್ ಕೊಟ್ಟರೆ ಅವ್ರ ಕೆಲಸಗಳು ಹೊರಟೋಯ್ತವೆ ಪಾಪ, ಅದನ್ನೇ ನಂಬ್ಕೊಂಡು ಅವ್ರು ಇರ್ತಾರೆ. ನಮ್ಮದು ಏನಂತ ಅವ್ರಿಗೆ ಗೊತ್ತಿಲ್ಲ, ಹಂಗಾಗಿ ಅಷ್ಟು ಮಾತಾಡಿದ್ದಾರೆ. ಇನ್ಮೇಲೆ ನಾವು ಬುದ್ಧಿ ಕಲ್ತ್ಕೊಂತಾರೆ ಅಂತ ನನ್ನ ಅಭಿಪ್ರಾಯ. ನೋಡೋಣ, ನೆಕ್ಸ್ಟ್ ಟೈಮು ನಾನು ಅದೇ ಟೋಲಲ್ಲೂ ಅಪ್ಪಣ್ಣವ್ನು ಓಡಾಡ್ತಾನೇ ಇರ್ತೀನಿ. ನೆಕ್ಸ್ಟ್ ಟೈಮ್ ಏನೇನು ನನ್ನ ಮೇಲೆ ಕಿರಿಕಿರಿ ಮಾಡೋದು, ಏನೇನೋ ಸಮಸ್ಯೆ ಮಾಡೋದು ಮಾಡಿದ್ರು ಅಂದರೆ 100% ಕಂಪ್ಲೇಂಟ್ ಕೊಟ್ಟೇ ಕೊಡ್ತೀನಿ ಅವ್ರ ಮೇಲೆ. ಇವಾಗ NHL ಏನು ಕಸ್ಟಮರ್ ಕೇರ್ ನಂಬರ್ ಆಯಿತು, ನಂಬರ್ಗೂ ಒಂದ್ಸರಿ ಕಾಲ್ ಮಾಡೋಣ. ಅವ್ರು ಕಂಪ್ಲೇಂಟ್ ಮಾಡಿಲ್ಲ ಅಣ್ಣ ನಿನ್ನು, ನಾನು ಸ್ವಲ್ಪ 2-3 ದಿನ ಫುಲ್ ಬಿಜಿ ಇದ್ದಿದ್ರಿಂದ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ವಿಡಿಯೋ ಹಾಕಿದ್ಮೇಲೆ ನನಗೆ ಅನಿಸ್ತೈತೆ NHL ಯಾಕೆ ನಾನು ಕಂಪ್ಲೇಂಟ್ ಮಾಡಿಲ್ಲ ಅಂತ. ನನಗೆ ಸುಮಾರು ಜನ ಮೆಸೇಜ್ ಮಾಡಿ ಹೇಳ್ತಾಯಿದ್ರೆ NHL ಅವ್ರು ಕಂಪ್ಲೇಂಟ್ ಮಾಡಿದ್ರಿ ಅಂತ.
ಬಟ್ ನಾನು ಬೇರೆ ಟೆನ್ಷನ್ ಆಗಿ ಮಾಡಲಿಲ್ಲ ಇವಾಗ ಅವ್ರಿಗೂ ಫೋನ್ ಮಾಡಿ ಕಂಪ್ಲೇಂಟ್ ಮಾಡೋಣ ಬರ್ರಿ ಫಸ್ಟ್ ನೈ ಸರ್ ಸ್ಟಾಫ್ ಕಾ ನಾಮ ತೋ ಪತಾ ನೈ ಓ ಸಿವಿಲ್ ಡ್ರೆಸ್ ಮೇ ತಾ ಕೋಯ್ ಆದ್ಮಿ ಓ ಯೂನಿಫಾರ್ಮ್ ಮೇ ತಾ ಓ ಯೂನಿಫಾರ್ಮ್ ವಾಲಾ ಕುಚ್ ನೈ ಕಿಯಾ ಓ ಸಿವಿಲ್ ಡ್ರೆಸ್ ಮೇ ಏಕ ಆದ್ಮಿ ತಾ ಓ ಬೋಲ್ ರಹಾ ತಾ ಓ ಸೂಪರ್ವೈಸರ್ ಹೈ ವಹಿ ಮೇರಾ ಊಪರ್ ಹಮಲಾ ಕರ್ನೆ ಕಾ ಕೋಶಿಶ್ ಕಿಯಾ निखिल नागालैंड हिसाब से वही लॉन्च किया। देखो ऐसा ऐसा रूल है, आपको पता नहीं है तो आपको मैनेजर से नहीं तो सुपरवाइजर से पूछ के बताना मेरे को, ऐसा करके बोल रहा था मैं। वो एक ही बार गाली देके वो मारने का कोशिश किया, डोर सब हम लॉक किया अंदर से गाड़ी, वो बाहर से डोर ओपन करने का कोशिश कर रहा था। मेरा मोबाइल खींचने का क्या आदत है उसका, कौन परमिशन दिया? वो बोल रहा था मेरा पर्सनल का क्या वीडियो करता है आप, हम पर्सनल क्या उसका, वो घर के उसका घर जाके क्या बेडरूम का वीडियो बना रहा हूँ क्या उसका, रास्ता में कुछ दिक्कत हुआ उसके लिए वीडियो बनाए ना मैं। हेलो टेल मी ब्रो। बाद में अभी फोन करके इसको पूछ सकते हैं, कंप्लेंट नंबर बोलेगा तो आप बोलते हैं ना क्या क्या स्टेटस है। ओके। इसका ऊपर तो कुछ एक्शन लेते हैं ना आपने? ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು 1033 ಈ ನಂಬರ್ ಬಂದು ಕಸ್ಟಮರ್ ಕೇರ್ ನಂಬರ್ ಇದು NHLದು, ನಾವು ಇದಕ್ಕೆ ಅವತ್ತೇ ಕಂಪ್ಲೇಂಟ್ ಮಾಡ್ಬೋದಿತ್ತು ಅವತ್ತು ನಾವು ಟೋಲಲ್ಲಿ ಯಾವಾಗ ನಮ್ಗೆ ಈ ಥರ ಪ್ರಾಬ್ಲಮ್ ಆಯಿತು ಇವ್ರಿಗೆ ಫೋನ್ ಮಾಡಿದ್ರು ಇವರು ಫ್ರೀ ಬಿಡಿಸೋರು ಅವತ್ತು, ನಾನು 2-3 ಸಾರಿ ಬೇರೆ ಟೋಲ್ಗಳಿಗೆ ಈ ಥರ ಆದಾಗ ಇವ್ರಿಗೆ 1033 ಕಾಲ್ ಮಾಡಿಬಿಟ್ಟು ಆಲ್ರೆಡಿ ನಾನು ಹೋಗಿದ್ದೀನಿ ಆ ಥರ, ಅವ್ರದ್ದು ಸ್ಕ್ಯಾನರ್ ಸ್ಕ್ಯಾನ್ ಆಗದೆ ಇದ್ದ ಟೈಮಾಗೆ। ಬಟ್ ಈ ಸಾರಿ ಏನಾಯ್ತು ಇವ್ರ ನಕರ ಎಲ್ಲ ಮಾಡ್ಕೊಂಡಿದ್ದಕ್ಕೆ ನಾನು ಡೈರೆಕ್ಟ್ ಪೊಲೀಸರಿಗೆ ಫೋನ್ ಮಾಡಿದ್ದೆ ಅಷ್ಟೇ। ಇವಾಗ ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಇಂಥ ಟೋಲು ಇಂಥ ಬೂತ್ ನಂಬರು ಗಾಡಿ ನಂಬರ್ ಎಲ್ಲ ತಗೊಂಡು ಕಂಪ್ಲೇಂಟ್ NHL ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ ನಿಮ್ಗೆ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ। ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಅದೇ ಅವ್ರಿಗೂ ಹೆಂಡತಿ ಮಕ್ಕಳಿರ್ತಾರೆ, ಆ ಕೆಲಸದಿಂದನೇ ಅವರು ಜೀವನ ಮಾಡ್ತಿರ್ತಾರೆ, ಬೇಡ ಸುಮ್ಮನೆ ಯಾಕೆ। ಫೈನಲಿ ಗಾಡಿ ಲೋಡಿಂಗ್ ಎಲ್ಲ ಫುಲ್ ಕಂಪ್ಲೀಟ್ ಆಯಿತು, ಒಳಗೆ ಬಿಟ್ಟು ಲೋಡ್ ಮಾಡಿಸ್ದೆ, ಬಟ್ ಇದು ಕೋಳಿ ಫೀಡ್ ಫ್ಯಾಕ್ಟ್ರಿ ಆಗಿರೋದ್ರಿಂದ ಇಲ್ಲಿ ವೀಡಿಯೋಸ್ ನಾಟ್ ಅಲೋಡು, ವೀಡಿಯೋ ಏನು ಮಾಡೋಂಗಿಲ್ಲ। ಹಂಗಾಗಿ ಗಾಡಿ ರಿವರ್ಸ್ ಹೊಡೆದು ಲೋಡ್ ಮಾಡಿಸಿ ಹಗ್ಗ ತಪ್ಪಲೆಲ್ಲ ಹಾಕಿ ಇವಾಗ ಬಿಡೋ ಟೈಮಾಗಿ ವ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ। ಇವಾಗ ಇಲ್ಲಿಂದ ಬಿಡೋ ಟೈಮು ರಾತ್ರಿ 9:08 ನೋಡ್ಬೋದು ಇಲ್ಲಿ ಟೈಮು, ಇವಾಗ ಇಲ್ಲಿಂದ ನಾನು ಸ್ಟಾಪಾಗಿ ಹೋಗಬೇಕು। ಬನ್ನಿ ಇವಾಗ ಇಲ್ಲಿಂದ ಬಿಡೋಣ, ಎಷ್ಟು ದೂರ ಆಗುತ್ತೋ ಅಷ್ಟು ನೈಟ್ ಹೊಡೆದು ನಾಳೆ ಬೆಳಿಗ್ಗೆ ಹೋಗಿ ಖಾಲಿ ಮಾಡೋಕ್ಕಾಗಲ್ಲ, ಯಾಕಂದರೆ ಬೆಂಗಳೂರು ಜಿಗಣಿಗೆ ಹೋಗಬೇಕು, ಹೆಚ್ಚು ಕಮ್ಮಿ 650 ಕಿಲೋಮೀಟ್ರ್ ಆಗುತ್ತೆ। ಹೆಂಗೆ ಹೊಡೆದ್ರೂ ನಾಳೆ ಸಾಯಂಕಾಲ ಆಗುತ್ತೆ ಹೋಗೋದು, ಇಲ್ಲಿ ಸಿಂಗಲ್ ರೋಡಾಗಿ ರೋಡ್ ಬೇರೆ ಸಾಗಲ್ಲ, ಹಂಗಾಗಿ ಆರಾಮಾಗಿ ಹೋಗೋಣ ನಾಳೆ ಬೆಳಿಗ್ಗೆ ಊರಿಗೆ ಹೋಗ್ಬಿಟ್ಟು ಸ್ನಾನ ಗಿನ ಮಾಡಿಕೊಂಡು ಮಲ್ಕೊಂಡು ನೈಟ್ ಬಿಡೋಣ ನಾಳೆ ಸಂಜೆ ದುರ್ಗ। ನಾಡ್ದು ಬೆಳಿಗ್ಗೆ ಹೋಗಿ ಖಾಲಿ ಮಾಡಿದ್ರೆ ಮತ್ತೆ ಮಧ್ಯಾಹ್ನ ಮೇಲೆ ಏನಾದ್ರು ಲೋಡ್ ಮಾಡ್ಕೊಂಡು ಹಂಗೆ ರಿಟರ್ನ್ ಬಂದ್ಬಿಡ್ಬೋದು, ಹಂಗಾಗಿ ನಾಳೆ ಸಾಯಂಕಾಲ ದುರ್ಗ ಬಿಡೋಣಂತೆ। ಬನ್ನಿ ಫಸ್ಟ್ ಇವಾಗ ಇಲ್ಲಿಂದ ಬಿಡೋಣ, ದುರ್ಗ ಬಿಡೋದಲ್ಲ ಅಂದ್ರೆ ಇಲ್ಲಿ ಗ್ಲಾಸ್ ಗೀಸ್ ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಮಿರರ್ಗಳೆಲ್ಲ, ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ। ಇಲ್ಲಿಂದ ನಾನ್ ಸ್ಟಾಪಾಗಿ ಬಂದು ಇಲ್ಲೇ ಹೋಟ್ಲಿತ್ತು, ಹೋಗಿ ಊಟ ಮಾಡ್ಕೊಂಬಂದೆ, ಏನೋ ತೋರಿಸ್ಲಿಲ್ಲ ಮೊಬೈಲ್ ಚಾರ್ಜ್ ಹಾಕೋಗಿತ್ತು, ಹಂಗಾಗಿ ಬನ್ನಿ ಇವಾಗ ಇಲ್ಲಿಂದ ಫಸ್ಟ್ ಹೊರಡೋಣ। ಕಬ್ಬಿನ ಗಾಡಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾ ಇತ್ತು ಟೈಮು, ಹೆಚ್ಚು ಕಮ್ಮಿ ನಾನು ಬಿಟ್ಟು 2 ಅವರ್ ಆಯ್ತು ಅಲ್ಲಿಂದ, 2 ಅವರ್ ಬರೇ ಒಂದು 50 ಕಿಲೋಮೀಟ್ರ್ ಬಂದಿದ್ದೀನಿ ಅಷ್ಟೇ, ಹಂಗಾಗಿ ಇಲ್ಲಿಂದ ಸ್ವಲ್ಪ ಆದಷ್ಟು ಬೇಗ ಹೊಡೆಯೋಕೆ ಟ್ರೈ ಮಾಡೋಣ ಬರ್ರಿ। ಸಂಕೇಶ್ವರ್ ಹತ್ತತ್ರ ಬಂದ್ವಿ ಕರೆಕ್ಟಾಗೆ, ಇವಾಗ ಇಲ್ಲೇ ಸೈಡ್ಗೆ ಹಾಕಿ ಒಂದು ಟೀಗೆ ಕುಡ್ಕೊಂಡು ಹೋಗೋಣ, ಇಲ್ಲೇ ರೈಟ್ ಸೈಡಲ್ಲಿ ಟೀ ಐತೆ, ಇಲ್ಲೇ ಬರ್ತಾ ಬರ್ತಾ ಹಂಗೆ ಮುಂದೆ HP ಬಂಕ್ ಐತೆ, ಇಲ್ಲೇ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬಿಡೋಣ, 2 ಪಾಯಿಂಟ್ ಉಳ್ದಾ ಇದ್ದೀನಿ ಅಷ್ಟೇ, ಫುಲ್ ಡ್ರೈ ಆಗಿ ಬಂದೈತೆ, ಇಲ್ಲಿ ಹಾಕ್ಸ್ಕೊಂಡು ಹೋಗ್ಬಿಟ್ರೆ ಟೆನ್ಷನ್ ಇರೋಲ್ಲ। ಇಲ್ಲಿ ಒಳಗೆ ಇಲ್ಲಿ ಒಳಗೋಗೋಕ್ಕೂ ಹೊರಗೆ ಬರೋಕ್ಕೂ ಜಾಗನೂ ಚೆನ್ನಾಗೈತೆ, ನಮ್ಮ ಕಡೆ ಜಾಗನೇ ಸರಿ ಇರಲ್ಲ। ಡೀಸೆಲು ಫುಲ್ ಟ್ಯಾಂಕ್ ಆಯಿತು, 14,100 ರೂಪಾಯಿ ನಮ್ಮ ಅದೃಷ್ಟಕ್ಕೆ, ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಕೂಡ ಅವರೇ ಅಣ್ಣ। ನಿಮ್ಮ ಹೆಸರು? ಹೆಸರು ಸದಾನಂದ ಅಂತ। ನಿಮ್ಮ ಹೆಸರಣ? ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮ ಚಾನಲ್ಗೆ, ಅಣ್ಣ ಹೇಳ್ತಾರೆ ಅವರು ನಮ್ಮ ಸಬ್ಸ್ಕ್ರೈಬರ್ಸೇ ಗಾಡಿಯವರು, ಅವಾಗಿಂದ ಜೊತೆಗೆ ಹೋಗ್ತಾ ಇದ್ದೀವಿ। ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಈ ಪೆಟ್ರೋಲ್ ಬಂಕಲ್ಲಿ ನಮ್ಗೊಂದು ಬೆಡ್ಶೀಟು ಫ್ರೀ ಕೊಟ್ಟರು, ಎಲ್ಲರೂ ಕೊಡ್ತೀರಣ್ಣ ಗಾಡಿಯವ್ರಿಗೆ ಡೀಸೆಲ್ ಹಾಕ್ಸ್ತಾರಿಗೆಲ್ಲ ಬೆಡ್ಶೀಟ್ ಫ್ರೀ? ರೇಣುಕಾ ಅಲ್ಲ, ರೇಣುಕಾ ಅಲ್ಲ, ಅಂಬಿಕಾ ಹೈವೇ ಪೆಟ್ರೋಲಿಯಮ್ಮು
ಕರೆಕ್ಟಾಗಿ ಯಾವುದು ಹತ್ತರಿಗೆ ಟೋಲ್ ಬಿಟ್ಟು ಬೆಳಗಾಂಗೆ ಹೋಗ್ತಾ ಸಿಗುತ್ತೆ. ಯಾರನ್ನ ಬಂದರೆ ಡೀಸೆಲ್ ಹಾಕ್ಸ್ಕೊಂಡು ಹೋಗಿ, ಫ್ರೀ ಬೆಡ್ಶೀಟ್ ಸಿಗುತ್ತೆ. ಹೆಂಗಿದ್ರು ಚಳಿಗಾಲ ಯಾರಣ್ಣ ಬನ್ನಿ, ಇವಾಗ ಇಲ್ಲಿಂದ ಹೋಗುವ ನಾವು ಕೂಡ. ಮೈಲೇಜ್ ಇಟ್ಟರೆ ಭಾಳ ಕಮ್ಮಿ ಆಗ್ಬಿಡ್ತು, ಅಷ್ಟೊಂದು ತುಂಬ್ಕೊಂಬಂದಿದ್ದು. ಮತ್ತು ಇದು ಓವರ್ಲೋಡ್ ಇರೋದ್ರಿಂದ ನಡ್ರಣ್ಣ ಹೋಗೋಣ, ಇಲ್ಲೇ ಹಚ್ಬೇಕಾ? ನಮ್ಮ ಗಾಡಿ ಇಷ್ಟ ಇಟ್ಟು ಬಂದಿರೋದು, ಭಾಳ ನೈಟ್ ಬರಲಿಲ್ಲ ಇವತ್ತು ಕೋಳಿ ಫೀಡು, ಹಂಗಾಗಿ ಬೈಟಮಲ್ಲೇ ಬಂದೈತೆ. ಐಟ್ಯಾಕ್ ಮೇಲೆ ಒಂದು ಚೀಲ ಬಂದಿತ್ತು, ಎಲ್ಲ ಕುತ್ಕೊಂಡೈತೆ ಒಳಗೆ. ತಾಟ್ಪಾಲ್ ಎಲ್ಲ ಕ್ಲೀನಾಗಿ ಹಾಕೊಂಬಂದಿದ್ದೀವಿ. ಅಲ್ಲಿ 300 ರೂಪಾಯಿ ಕೊಟ್ಬಿಟ್ಟು ಒಬ್ಬ ಲೇಬರ್ನ ಕರ್ಕೊಂಡು ತಾಟ್ಪಾಲ್ ಹಾಕ್ಸಿದ್ದು. ಇವಾಗ ಇಲ್ಲಿಂದ ಹೊರಡೋಣ ಬರ್ರಿ. ಇಲ್ಲಿ ಟೋಲ್ ಏನು ಕಾಣುತ್ತೋ ಇದು ಇದೇ ಬಗ್ಗೆ ಟೋಲು ಗಾಡಿ ಸೈಡ್ಗೆ ಹಾಕಿದ್ದೀನಿ. ಟೈಮ್ ಬಂದು ಎಷ್ಟಾಯ್ತು ಅಂದರೆ 3 ಗಂಟೆ, ಒಂದು 3:30 ಮಲ್ಕೊಂಡೋಗೋಣ ಅಂತ. ಓಕೆ, ಎಲ್ರಿಗೂ ಗುಡ್ ನೈಟ್, ಮತ್ತೆ ಬೆಳಿಗ್ಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ. ದಿ ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ರಾತ್ರಿ ಬಂದಿಲ್ಲಿ, ಮಲಗಿದಾಗ 3 ಗಂಟೆ, ಇವಾಗ 7:30 ಎದ್ದು ಫ್ರೆಶ್ ಆಗಿ ಇಲ್ಲಿಂದ ಬಿಡ್ತಾ ಇದ್ದೀನಿ. 5 ಗಂಟೆ 6 ಗಂಟೆಗೆ ಎದ್ದೋಗೋಣ ಅಂತ ಅಂದ್ಕೊಂಡೆ. ಹೆಂಗೋದ್ರೂ ನಾಳೆಗೆ ಖಾಲಿ, ಸುಮ್ಮನೆ ಯಾಕೆ ಬೆಳಗಿನ ಜಾವ ನಿದ್ದೆ ಗಡೋದು ಅಂತ 3 ಅವರ್ ಮಲಗಿದೆ ಅಷ್ಟೇ. ಹೆಂಗೆ ಹೋದ್ರೂ ನಾಳೆನೇ ಖಾಲಿ ಆಗೋದು, ಇವತ್ತು ನಂಗೆ ಗಾಡಿ ಖಾಲಿ ಆಗೋಲ್ಲ. ಹಂಗಾಗಿ ಇಲ್ಲ ಒಂದು ಟೀ ಅಂಗಡಿ ಇತ್ತು ಲೆಫ್ಟ್ ಸೈಡಾಗೆ, ಟೀ ಕುಡ್ಕೊಂಡು ಬಂದೆ. ಹೋಗೋಣ ನಾನ್ ಸ್ಟಾಪಾಗಿ. ನಾನ್ ಸ್ಟಾಪ್ ಹೋಗೋಕ್ಕಾಗಲ್ಲ, 100 ಕಿಲೋಮೀಟ್ರಿಗೆ ಒಂದು ಅರ್ಧ ಗಂಟೆ, 1 ಗಂಟೆ ನಿಲ್ಸ್ಕೊಂಡು ಹೋಗ್ಬೇಕು. ಸ್ವಲ್ಪ ಟೈರ್ ಜಾಸ್ತಿ ಹೀಟ್ ಆಗ್ತಿದ್ದಾವೆ, ಲೋಡ್ ಜಾಸ್ತಿ ಇರೋದ್ರಿಂದ. ಬನ್ನಿ ಇವಾಗ ಹೋಗೋಣ ಇಲ್ಲಿಂದ. ಇಲ್ಲಿಂದ ಒಂದು ನಾನ್ ಸ್ಟಾಪ್ ಸ್ಟ್ರೆಚ್ಚು, ಒಂದು 100-150 ಕಿಲೋಮೀಟ್ರ್ ಹೊಡೆಯೋಣ. ಹೆಚ್ಚು ಕಮ್ಮಿ ಹುಬ್ಳಿ ಪಾಸ್ ಮಾಡೋವರೆಗೂ ಹೋಗೋಣ. ಹುಬ್ಳಿ ಪಾಸ್ ಮಾಡಿ ಆದಮೇಲೆ ಒಂದೇ ಸಲ ನಿಲ್ಸಲ್ಲ, ಟಿಫನ್ ಮಾಡೋಣಂತೆ. ಒಂದು 2 ಅವರ್ ಬೇಕೇ ಬೇಕು ಇಲ್ಲಿಂದ ಹುಬ್ಳಿ ಪಾಸ್ ಮಾಡೋಕೆ, 2-2.5 ಅವರ್ ಬೇಕು. ಗಾಡಿ ನಿದ್ದೆಗಣ್ಣಲ್ಲಿ ಹೋಗ್ಬಿಟ್ಟಿರೋದು, 100% ನಿದ್ದೆಗಣ್ಣಗೇನೆ ಆಗಿರೋದು ಇದು. ಯಾಕಂದ್ರೆ ಬೇಕ್ ಸೈಡ್ ಅನ್ನೋ ಹೋಗಿ ದಬ್ಬಕ್ಕಂಡೈತೆ ಗಾಡಿ, ಹಂಗಾಗಿ ಅಂದರೆ ಭಾಳ ಹೊತ್ತಾಗೈತೆ. ಆಗಿ ಇವಾಗೇನಾಗಿಲ್ಲ ಅದು. ನಮ್ಮ ಗಾಡಿನ ಸದ್ಯಕ್ಕೆ ಇಲ್ಲಿ ಪಾರ್ಕ್ ಮಾಡಿ ಇಲ್ಲೇ ಹೋಗಿ ಊಟ ಮಾಡ್ಕೊಂಬಂದ್ವಿ. ಇಲ್ಲೇ ಹೋಟ್ಲ್ ಐತೆ ಹಿಂದಗಡೆ, ಗಣೇಶ್ ಹೋಟ್ಲು. ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದ್ರ, ನಿಮ್ಮ ಹೆಸರು? ಮಂಜುನಾಥ್. ಇಲ್ಲೇ ಕಲ್ಗಟ್ಟಿಗೆ ಇಲ್ಲಿ ಐಸ್ ಗಾಡಿ ಓಡಿಸ್ತಾರಂತೆ. ಅಂದರೆ ಎಲ್ಲಿಗೆ ತಗೊಂಡು ಹೋಗ್ತೀರಣ್ಣ ಐಸ್ ಎಲ್ಲ? ಅಲ್ಲೇ ಮೇಲೆ ಅಪ್ಪಗೆ ಕೈ ಅಂದ್ರು, ಬಟ್ ಇಲ್ಲಿಗೆ ಬಂದು ನಿಲ್ಸಿದ್ವಿ. ಸರಿ ಅಣ್ಣ, ಆಯ್ತು, ಸಿಗೋಣ ಮತ್ತೆ. ನಾಷ್ಟ ಇಲ್ಲ ಮಾಡ್ಕೊಂಬಂದ್ವಿ, ನಿಮ್ಗೇನು ತೋರಿಸ್ಲಿಲ್ಲ ಅಷ್ಟೇ. ಸರಿ ಬಾಯ್, ಸಿಗೋಣ ಮತ್ತೆ. ಸರಿ ಅಣ್ಣ ಬರ್ರಿ, ಇವಾಗ ನಾವು ಇಲ್ಲಿ ಗಾಡಿ ಎತ್ಕೊಂಡು ಹೋಗೋಣ. ಸ್ವಲ್ಪ ಬಿಸಿಲಿರೋದ್ರಿಂದ ಟೈರ್ಗಳು ನೋಡ್ಕೊಂಡು ಇದು ಅನ್ಕೋಬೇಕು. ಅದಕ್ಕೆ ಒಂದು 1.75 ಗಂಟೆ ನಿಲ್ಸಿದ್ದಿಲ್ಲ, ಫುಲ್ ಕೂಲ್ ಆಗಿದ್ದಾವೆ. ಆರಾಮಾಗಿ ಹೋಗೋಣ, ಬಂಕಾಪುರ ಪಾಸ್ ಮಾಡಿ ಅಲ್ಲೆಲ್ಲ 1 ಗಂಟೆ ನಿಲ್ಸ್ಕೊಂಡು ಆರಾಮಾಗಿ ಹೋಗೋಣ. ಈ ರೋಡ್ ಅಂತೂ ಯಾವಾಗ ಕಂಪ್ಲೀಟ್ ಆಗುತ್ತೋ ಅನ್ಸ್ಬಿಟ್ಟೈತೆ. ಯಾಕಂದ್ರೆ ಧೂಳುಗುರು ಈ ರೋಡಲ್ಲಿ ಓಡಾಡಬೇಕಾದ್ರೆ ಸೈಡಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇರೋದ್ರಿಂದ ಸೈಡಲ್ಲಿ ನೋಡಿ ಈ ಧೂಳೆಲ್ಲ ಬಂದು ಗಾಡಿ ಮೇಲೆ ಬೀಳುತ್ತೆ. ಹಂಗಾಗಿ 2 ಗ್ಲಾಸ್ ಎತ್ಕೊಂಬಿಟ್ಟು ಏಸಿ ಆನ್ ಮಾಡ್ಕೊಂಡು ಗಾಡಿ ಓಡಿಸ್ತಾ ಇದ್ದೀನಿ. ನೋಡ್ರಿ ಹೆಂಗು ಧೂಳು ಬರುತ್ತೆ ಅಂದರೆ, ಇದೆಲ್ಲ ಮಣ್ಣದು ಸಕ್ಕ ಧೂಳು ಬರುತ್ತೆ. ಇನ್ನೂ ಮಿನಿಮಮ್ ಅಂದರೂ ಇನ್ನೂ 3 ವರ್ಷ ಬೇಕೇ ಬೇಕು ನನ್ನ ಪ್ರಕಾರ. ಈ ರೋಡ್ ಕ್ಲಿಯರ್ ಆಗಿ ಮಿನಿಮಮ್ 2 ವರ್ಷ ಅಂತೂ ಬೇಕೇ ಬೇಕು. ಮ್ಯಾಕ್ಸಿಮಮ್ 3 ವರ್ಷದೊಳಗಂತೂ ಕಂಪಲ್ಸರಿ ಈ ರೋಡೆಲ್ಲ ಫುಲ್ ಕಂಪ್ಲೀಟ್ ಆಗೇ ಆಗುತ್ತೆ. ಹುಬ್ಳಿ ಧಾರವಾಡ ಬೈಪಾಸು 6 ಲೈನ್ ಆಗುತ್ತೆ, 6 ಲೈನ್ ಪ್ಲಸ್ 4 ಲೈನ್ ಸರ್ವಿಸ್ ರೋಡ್ ಆಗುತ್ತೆ. ಟೋಟಲ್ 10 ಲೈನು. ನಮ್ದು ಏನು ದುರ್ಗಾಯಿಂದ ತುಮಕೂರುವರೆಗೂ ಏನು ರೋಡ್ ಆಯಿತೋ ಅದೇ ಥರ ಈ ರೋಡು ಆಗುತ್ತೆ. ಫೈನಲ್ ಆಗಿ ಬಂಕಾಪುರ ಹತ್ರ ಬಂದಿದ್ದಾಯ್ತು. ಇವಾಗ ಇಲ್ಲೇ ಲೆಫ್ಟ್ ಕೇಳ್ಕೊಂಬಿಟ್ಟು ಮುಂದೆ ಫ್ಲೈಓವರ್ ಬ್ರಿಡ್ಜ್ ಐತೆ. ಬ್ರಿಡ್ಜ್ ಕೆಳಗೆ ಒಳ್ಳೆ ಜಾಗ ಐತೆ, ಸೈಡ್ಗೆ ಹಾಕೊಂಡು ಮಲ್ಕೊಳಕ್ಕಾಗಲಿ ಕುತ್ಕೊಳಕ್ಕಾಗಲಿ, ನೆರಳು ಚೆನ್ನಾಗೈತೆ ಅಲ್ಲಿ ಗಾಡಿ ನಿಲ್ಸೋಕ್ಕೆ. ಅಲ್ಲಿ ಹೋಗ್ಬಿಟ್ಟು ಗಾಡಿ ನಿಲ್ಸ್ಕೊಂಡು ಒಂದು ಅವರ್ ಟೈರ್ ಆರಿಸ್ಕೊಂಬಿಟ್ಟು ಆಮೇಲೆ ನಿಧಾನಕ್ಕೋಣ, ಬಿಸಿಲು ಕಮ್ಮಿ ಆದಮೇಲೆ ಅಂತ ಒಂದು ಅವರ್ ಗಾಡಿ ನಿಲ್ಸ್ಕೊಂಡು ಹೋಗೋಣ. ಸಾಯಂಕಾಲದಷ್ಟೇ ದುರ್ಗಕ್ಕೆ ಹೋದ್ರೂ ಸಾಕು ನನಗೆ, ಏನು ಅರ್ಜೆಂಟ್ ಏನಿಲ್ಲ. ಹಂಗಾಗಿ ಹೆಂಗಿದ್ರು ಹೋದ್ರೂ ಬೆಳಗ್ಗೆ ಖಾಲಿ, ಮನೆಗೆ ಹೋಗಿ ಏನು ಕೆಲಸ ಇಲ್ಲ. ನೋಡ್ರಿ ಇದೇ ಜಾಗನೇ ಆವಾಗಲೇ ಹೇಳಿದ್ದು ನಿಮಗೆ, ಎಷ್ಟು ನೆರಳೆಲ್ಲ ಚೆನ್ನಾಗೈತೆ. ಹಂಗಾಗಿ ಇಲ್ಲೇ ನಿಲ್ಸ್ಕೊಂಬಿಟ್ಟು ಒಂದೇ ಸರಿ ಆರಾಮಾಗಿ ಹೋಗೋಣ ಅಂತ ಅಷ್ಟೇ. ನೆರಳು ಸಖತ್ತಾಗೈತೆ. ಒಳ್ಳೆ ಪ್ರಶಾಂತವಾದ ಜಾಗದಲ್ಲಿ ಬಂದು ಗಾಡಿ ನಿಲ್ಸಿದ್ದಾಯ್ತು. ಬಂಕಾಪುರ ಬ್ರಿಡ್ಜ್ ಕೆಳಗೆ ಫುಲ್ಲು ನೆರಳೆ ಐತೆ, ಏನು ಸಮಸ್ಯೆ ಇಲ್ಲ. ಆರಾಮಾಗಿ ಮಲ್ಕೊಳ್ಳೋಣ, ಒಂದು 2 ಅವರ್ ಮಲ್ಕೊಂಡು ಒಂದು 2 ಅವರ್ ಇದ್ದು ಇಲ್ಲೇ ಆರಾಮಾಗಿ ಹೋಗೋಣ. 3 hours later. ಸತತವಾಗಿ 3 ಅವರ್ ಮಲ್ಕೊಂಡ್ಬಿಟ್ಟೆ ಗುರು ಇಲ್ಲಿ ಗಾಡಿ ತಗೊಂಬಂದಾಕಿ. ನಾನು ಇಲ್ಲಿಗೆ ಬಂದಿದ್ದು 11:30, 2:30 ಇವಾಗ ನಮ್ಮ ಸಬ್ಸ್ಕ್ರೈಬರ್ ಬಂದು ಒಬ್ಬರು ಎಬ್ಬರಿಸಿದ್ರು, ಹಣ ಹಣ ಅಂದರು, ಎದ್ದು ಮಾತಾಡ್ಸ್ಕೊಂಡು ಕುಂತ್ಕೊಂಡಿದ್ದೆ. ಅಷ್ಟಾಗೆ ಇಲ್ಲಿ ಬಂಕಾಪುರ ಟೋಲ್ ಕೆಲಸ ಮಾಡೋರು ಪಾಪ ಬಂದು ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರಣ, ಅದು ವೀಡಿಯೋ ಡಿಲೀಟ್ ಮಾಡೋಕೆ ಕೊಡ್ರಿ ಪಾಪ, ಸುಮ್ಮನೆ ಎಲ್ಲರಿಗೂ ಬೈತಾರೆ, ಒಬ್ಬರು ತಪ್ಪು ಮಾಡೋದಕ್ಕೆ ನಾವೆಲ್ಲ ಬಯಸ್ಕೊಬೇಕು ಅಂತ. ಹಂಗಾಗಿ ಡಿಲೀಟ್ ಮಾಡೋಣ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಹೆಂಗೆ ಡಿಲೀಟ್ ಮಾಡೋಣ ಬಾಡ್ವಾ, ನೀವು ಕಮೆಂಟ್ ಸೆಕ್ಷನಾಗ ಹೇಳ್ರಿ. ಟೈರ್ಗಳೆಲ್ಲ ಫುಲ್ ಹಾರ್ಕೊಂಡಿದ್ದಾರೆ ನೋಡ್ರಿ, ಆರಾಮಾಗಿ ಕೈ ಇಡ್ಬೋದು. ಮೊದಲು ಮುಟ್ಟಕ್ಕಾಗ್ತಿರಲಿಲ್ಲ, ಆ ಥರ ಎಲ್ಲ ಬಿಸಿಯಾಗ್ಬಿಟ್ಟಿದ್ದು. ಹಂಗಾಗಿನೇ ನೆಳಂಗೆ ನಿಲ್ಲಿ ಸುಮ್ಮನೆ ಗಾಡಿ ಬಿಟ್ಬಿಟ್ಟಿದ್ದು. ಬ್ಯಾಕ್ ನಾವು ಅಷ್ಟೇ ಫುಲ್ಲು ಕೂಲ್ ಆಗಿದ್ದಾವೆ, ಆರಾಮಾಗಿ ಹೋಗ್ಬೋದು ಇವಾಗ.
ಫುಲ್ ಬಿಟ್ರೆ ಮೂರ್ ಅವರ್ ನಾನ್ ಸ್ಟಾಪ್ ಆಗಿ ಹೊಡಿಬಹುದು ಕರೆಕ್ಟ್ ಆಗಿ ದುರ್ಗದವರೆಗೂ. ಈ ಕಡೆನೂ ಅಷ್ಟೇ, ಏನ್ ಸಮಸ್ಯೆ ಇಲ್ಲ, ಹೋಗನ್ ಬರ್ರಿ ಇವಾಗ ಇಲ್ಲಿ ನಾನ್ ಸ್ಟಾಪ್ ಆಗಿ ದುರ್ಗದವರೆಗೂ ಹೋಗಿ ಆಮೇಲೆ ಯೋಚನೆ ಮಾಡೋದು ಏನ್ ಮಾಡೋದು ಏನ್ ಕತೆ ಅಂತ. ಯಾರನ್ನ ಹುಬ್ಳಿ ಟು ಬೆಂಗಳೂರು ಟ್ರಾವೆಲ್ ಮಾಡೋರಿದ್ರೆ ಟ್ರಕ್ ಡ್ರೈವರ್ಸ್ ಎಕ್ಸ್ಪೆಷಲಿ ಇಲ್ಲಿಗೆ ಬಂದು ಹಾಕೊಂಡು ಮಲ್ಕಾಡ್ರಿ, ಏನು ಕಳ್ತನ ಗಿಳ್ತನ ಅಂತದ್ದು ಏನು ಇಲ್ಲ, ನಿಮ್ಮದೇ ನಿದ್ದೆ ಬರುತ್ತೆ, ಒಳ್ಳೆ ನೆರಳೈತೆ ಇಲ್ಲಿ. ಫಸ್ಟ್ ಆಫ್ ಆಲ್ ಯಾವಾಗಲೂ 24 hours ಹಿಂಗೆ ನೆರಳಿರ್ತೀವಿ, ಹಂಗಾಗಿ ಇಲ್ಲೇ ಬಂದು ಹಾಕೊಂಡು ಮಲ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗ್ರಿ. ಯಾವ ಡಾಬಾಗಳು ತಗೋ ಇಷ್ಟೊಂದು ನೆರಳು ಸಿಗೋದೇ ಇಲ್ಲ, ಚಾನ್ಸೇ ಇಲ್ಲ ಸಿಗೋಕ್ಕೆ. ಮುಂದೆ ಯಾರೋ ಬೈಕ್ ಪರ ಎಡ್ ಹಾಕೋರೆ, ಅಲ್ಲೇ ಹೊರಗೆ ಹೋಗ್ಬೇಕು, ಬೈಕ್ ಸೈಡಿಗೆ ಬಿಟ್ಟು ಹೋಗನ್ ಬರ್ರಿ. ಫೈನಲ್ ಆಗಿ ಬಂಕಾಪುರ ಟೋಲ್ ಹತ್ರ ಬಂದ್ವಿ. ಇವಾಗ ಇಲ್ಲಿಂದ 1 kilometer ಅಷ್ಟೇ, 1-2 kilometer ಹಿಂದೆ ನಿಲ್ಸ್ಕೊಂಡಿದ್ದೀವಿ, ಎದ್ದು ಬಂದಿದ್ದಾಯ್ತು. ಲಾಸ್ಟ್ ಟೈಮು ನಾನು ವಿಡಿಯೋ ಹಾಕಿದ್ದು ನಿನ್ನೆ ವಿಡಿಯೋ ಹಾಕಿದ್ದಿಲ್ಲ, ನಿನ್ನೆ ಏನೇನು ಕತೆ ಆಗೈತೋ ಗೊತ್ತಿಲ್ಲ. ಇವಾಗ ಟೋಲ್ ಹತ್ರ ಹೋದ್ರೆ ಏನನ್ನ ಕೇಳ್ತಾರೋ ಏನೋ ಗೊತ್ತಿಲ್ಲ, ನೋಡೋಣ ಬರ್ರಿ. ಅಲ್ಲೇನ ಆದರೆ ನಿಮಗೆ ಹೇಳ್ತೀನಿ, ಟೋಲ್ ಪಾಸ್ ಆದಮೇಲೆ ಹೇಳ್ತೀನಿ ಏನಾಯಿತು ಏನು ಕತೆ ಅಂತ. ಟೋಲ್ ಪಾಸ್ ಮಾಡಿ ಇಲ್ಲೇ ಟೀ ಕುಡ್ಕೊಂಬಂದೆ ಇವಾಗ ಹೋಗಿ, ನಿದ್ದೆ ಗಣ್ಣಾಗಿದ್ದಾನ ಹಂಗಾಗಿ. ಮತ್ತೆ ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ ಟೋಲಾಗಿ ಯಾರು ಮಾತಾಡೋರಿಲ್ಲ, ಹಣ ಪಾಯಣ ಅಂತ ನಂದು ಕಳಿಸಿದ್ರು ಒಬ್ಬರು, ಇನ್ಯಾರು ಮಾತಾಡಿಸ್ಲೇ ಇಲ್ಲ. ನೋಡಿದ್ರು ಗಾಡಿ ಪಕ್ಕಾ ಕಂಡಿಡಿದ್ರು ಅವ್ರು, ಇದೇ ಗಾಡಿ ಅಂತಂದು ಹಿಂಗೇ ನೋಡೋರು. ನಾನು ಪಾಸ್ ಮಾಡ್ಕೊಳ್ಳೋದೆ ಬಂದೆ, ಏನು ಸಮಸ್ಯೆ ಏನಿಲ್ಲ ಅವರು, ಅಲ್ಲೇ ಇದರಲ್ಲಿ ಬಿಟ್ಟಾಕ್ಬೇಕಾದ್ರೆ ಮತ್ತೆ ನಾನು ಅದನ್ನೇ ಇಟ್ಕೊಂಡು ಮನಸ್ಸು ದೇಶ ಹೊರಗಡೆ ಇದು ಮಾಡೋದೆಲ್ಲ ಮಾಡಿದ್ರೆ ನಾನು ನೆಕ್ಸ್ಟ್ ಏನು ಮಾಡುವಾಗ ಗೊತ್ತೈತೆ. ಪಾಪ ಅವರು ಅಂತಾರೇನಲ್ಲ, ಏನು ಮಾಡಿದ್ರೆ ಟೈಮ್ ಎಲ್ಲ ಹಂಗಾಗೋಗುತ್ತೆ. ಬನ್ನಿ ಇವಾಗ ನಾನ್ ಸ್ಟಾಪಾಗಿ ದುರ್ಗದ ಕಡೆ ಹೋಗೋಣ. ಕರೆಕ್ಟು ದುರ್ಗ ಎಂಟ್ರೆನ್ಸ್ ಅಲ್ಲಿ ಬಂದಿದ್ದೀವಿ. ಇವಾಗ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬ ಆ ಕಡೆ ಹೋಗೋಣ, ಯಾಕೆ ಬಂದಣ ಹೆಂಗ್ ಹಿಂಗ್ ಹೋಗ್ತಿದ್ದೆ, ನೀನ್ ಬೆಳಗಾಂ ಹೋಗ್ತಿದ್ದ ಪುನಃ ಹೋಗ್ತಿದ್ದ, ಇನ್ನೇನ್ ಸಮಾಚಾರ? ಹೆಸರು ಬೆಳಗಾಮಾ? ಪುನಾನ ಸ್ವಂತ ಪುನಾನೇನ? ಗುಲ್ಬರ್ಗ ಊರು. ಇರೋದೆಲ್ಲ ಮತ್ತಣ ಈ ಕಡೆ ಬರ್ರಿ, ಗಾಡಿಗಳು ಬರ್ರ ಅನ್ನಂಗ್ ಬರ್ತಾರ. ಫೈನಲಿ ಚಿತ್ರದುರ್ಗ ರೀಚ್ ಆಗಿದ್ದಾಯ್ತು. ಗಾಡಿ ಇಲ್ಲೇ ಸೈಡ್ಗೆ ಹಾಕೋಣ, ಸೈಡ್ಗೆ ಹಾಕ್ಬಿಟ್ಟು ಒಂದು 2 hours ಮನೆ ಕಡೆಗೆ ಹೋಗ್ಬಿಡೋಣ. ಇಲ್ಲೇನು ಬೇಡ, ಅದು ಆ ಬಂಕ್ ಹತ್ರ ನಿಲ್ಸಂಬರಿ ಯೂಟರ್ನ್ ಮಾಡಿಬಿಟ್ಟು, ಯಾಕೆ ಅಲ್ಲಿ ಜಾಗ ಇಲ್ಲ ನಿಲ್ಸೋಕ್ಕೆ. ಆ ಕಡೆ ಬಂಕ್ ಹೋಗಿ ಯೂಟರ್ನ್ ಮಾಡಿ ನಿಲ್ಸು, ಹಿಂಗೆ ಹೋಗಿ ಹಿಂಗೆ ಹೋಗ್ಬಿಡ್ಬೋದು, ಅಲ್ಲೇ ನಿಲ್ಸೋಣ. ಫೈನಲ್ ಆಗಿ ಪೆಟ್ರೋಲ್ ಬಂಕ್ ಹತ್ರ ತಂದು ಗಾಡಿನ ಪಾರ್ಕ್ ಮಾಡಿದ್ದಾಯ್ತು. ಮನೆಗೆ ಹೋಗೋಣ, ಬರೋಣ. ನೈಟು ಒಂದು ಟೈಮ್ ನಂದು ಕರೆಕ್ಟಾಗಿ 7 hours, 2 hours ಟೈಮು. ಹೋಗಿ ಸ್ನಾನ ಮಾಡ್ಕೊಂಡು ಸ್ವಲ್ಪ ಸುಕ್ಕ ಚಿಕನ್ ಸುಕ್ಕ ನಾನೇ ಮಾಡ್ತೀನಿ ಮನೆಗೆ. ನಮ್ಮ ಮನೆಗೆ ಸಾಂಬಾರು ಫ್ರೈ ಎಲ್ಲ ಮಾಡಿದ್ರೆ ಸುಕ್ಕ ಮಾಡೋದ್ರಿಗೆ ಮಾತ್ರ ನಾನು ಎಕ್ಸ್ಪರ್ಟು, ಹಂಗಾಗಿ ನಾನೇ ಸ್ವಲ್ಪ ಸುಕ್ಕ ಒಂದು 1/2 kg ಸುಕ್ಕ ಮಾಡಿ ತಿನ್ಕೊಂಡು ಉಂಡ್ಕೊಂಡು ಬರೋದು. ಇವತ್ತು ನಾನ್ ವೆಜ್ ಬ್ಯಾಟಿಂಗು, ಸುಮಾರು ದಿನ ಚಿಕನ್ ತಿಂದು ಮನೆಯದು, ಹಂಗಾಗಿ ಹೋಗಿ ಊಟ ಗೀಟ ಎಲ್ಲ ಮಾಡ್ಕೊಂಡು ಒಂದೇ ಸರಿ ಸ್ನಾನ ಮಾಡ್ಕೊಂಡು 9 o'clock ಬಂದು ಗಾಡಿ ಹತ್ತಣ. ಒಂದು 2-3 hours ಅಷ್ಟೊತ್ತಿಗೆ ಬೆಂಗಳೂರು ರೀಚ್ ಆಗ್ತೀವಿ ಆರಾಮಾಗಿ ನಿಧಾನಕ್ಕೆ ಹೋದ್ರು ಕೂಡ. ಇವತ್ತು ಭಾನುವಾರ ಬೇರೆ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇರುತ್ತೆ, ಹಂಗಾಗಿ ಸ್ವಲ್ಪ ಲೇಟಾಗಿ ಹೋಗೋಣ.